ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಡಿಇ ಪ್ರೀತಿ ಸಿಬಿಎಸ್ಇ ಸ್ಕೂಲ್ ತಿಮ್ಮಸಂದ್ರ ಚಿಂತಾಮಣಿ. ನಮ್ಮ ಶಾಲೆಯಲ್ಲಿ 2024-25 ಸಾಲಿನ ಪ್ರೀ ಸ್ಕೂಲ್, ಎಲ್ಕೆಜಿ, ಯುಕೆಜಿ, ಗ್ರೇಡ್ 1-2, ಗ್ರೇಡ್ 10 ಸಿಬಿಎಸ್ಇ ಪಠ್ಯಕ್ರಮದ ದಾಖಲಾತಿ ಪ್ರಾರಂಭವಾಗಿದೆ. ನಮ್ಮಲ್ಲಿ ಐಐಟಿ, ಜೆಡಬ್ಲ್ಯೂಇ, ನೀಟ್, ಇಂಟಿಗ್ರೇಟೆಡ್ ಕೋಚಿಂಗ್ ಅನ್ನು ನೀಡಲಾಗುತ್ತಿದೆ. ಕರಾಟೆ, ಡ್ಯಾನ್ಸ್ ಮುಂತಾದ ಕೋ ಕರಿಕ್ಯುಲರ್, ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ತರಬೇತಿಯನ್ನು ನೀಡಲಾಗುತ್ತಿದೆ. ನಮ್ಮಲ್ಲಿ ಪ್ರೀಸ್ಕೂಲ್ ಲ್ಯಾಬ್, ಅಡ್ವಾನ್ಸ್ಡ್ ಕಂಪ್ಯೂಟರ್ ಲ್ಯಾಬ್, ಡಿಜಿಟಲ್ ಕ್ಲಾಸ್ ರೂಮ್ಸ್, ಅಡ್ವಾನ್ಸ್ಡ್ ಸೈನ್ಸ್ ಲ್ಯಾಬ್ ಜೊತೆಯಲ್ಲಿ ಪ್ರತಿ ಮಗುವಿನ ಸಂಪೂರ್ಣ ಅಭಿವೃದ್ಧಿಗಾಗಿ ಗಮನ ನೀಡಲಾಗುವುದು. ಧರೆಗುರುಳಿದ ಮುದ್ದುರಮ್ಮ ತೇರು, ಅದೃಷ್ಟಾವಶಾತ್ ಭಕ್ತರು ಪ್ರಾಣಾಪಾಯದಿಂದ ಪಾರು. ಆನೇಕಲ್ ತಾಲೂಕಿನ ಹೊಸ್ಕೂರು ಮುದ್ದೂರಮ್ಮ ಜಾತ್ರಾ ಮಹೋತ್ಸವ ವೇಳೆ ಶನಿವಾರ ನಿಯಂತ್ರಣ ತಪ್ಪಿ 163 ಅಡಿ ಎತ್ತರದ ತೇರು ಧರೆಗುರುಳಿದು ಅದೃಷ್ಟಾವಶಾತ್ ಯಾವುದೇ ಅನಾಹುತ ಸಂಭವಿಸಿಲ್ಲ. ಮುದ್ದೂರಮ್ಮ ಜಾತ್ರೆಗೆ ಹೊರಟಿದ್ದ ಇಲಲಿಗೆ ಗ್ರಾಮದ 163 ಅಡಿ ಎತ್ತರದ ತೇರು ಪಲ್ಟಿಯಾಗಿದೆ. ಇಲಲಿಗೆ ಗ್ರಾಮದಿಂದ ಮಧ್ಯಾಹ್ನ ದೇವಾಲಯದ ಬಳಿ ಪೂಜೆ ಸಲ್ಲಿಸಿ ಎತ್ತು ಹಾಗೂ ಟ್ರ್ಯಾಕ್ಟರ್ ಮೂಲಕ ತೇರನ್ನು ಎಳೆದುಕೊಂಡು ಬರುವ ಮಾರ್ಗದ ಮಧ್ಯೆ ತೇರಿನ ಬಲಭಾಗದ ಚಕ್ರ ಮಣ್ಣಿನಲ್ಲಿ ಹೂತು ಹೋದ ಹಿನ್ನೆಲೆಯಲ್ಲಿ ಈ ಅವಘಡ ಸಂಭವಿಸಿದೆ ಎನ್ನಲಾಗಿದೆ. ಅನಾಹುತ ಮುನ್ಸೂಚನೆ ತಿಳಿದು ಅಕ್ಕಪಕ್ಕದಲ್ಲಿದ್ದವರು ಓಡಿ ಹೋಗಿದ್ದಾರೆ. ಈ ವೇಳೆ ವಿದ್ಯುತ್ ಸಂಪರ್ಕವಿಲ್ಲದ ಕಾರಣ ದೊಡ್ಡ ಅನಾಹುತ ತಪ್ಪಿದೆ. ಜೆಸಿಬಿಗಳ ಮೂಲಕ ತೇರಿನ ಭಾಗಗಳನ್ನು ಪ್ರತ್ಯೇಕ ಮಾಡಿ ಮತ್ತೆ ಗ್ರಾಮಕ್ಕೆ ವಾಪಸ್ ತೆಗೆದುಕೊಂಡು ಹೋಗಲಾಯಿತು. ದೊಡ್ಡ ನಾಗಮಂಗಲ ಗ್ರಾಮದ ತೇರು ಸೇರಿ 5 ತೇರುಗಳು ಜಾತ್ರೆಗೆ ಆಗಮಿಸಿದವು. ಅಸಂಖ್ಯಾತ ಭಕ್ತ ಸಮೂಹ ದೇವಿ ದರ್ಶನ ಪಡೆದು ಪುನೀತರಾದರು. ಜಾತ್ರೆಗೆ ಸುತ್ತಮುತ್ತಲಿನ ಹಳ್ಳಿಗಳು ಸೇರಿ ಲಕ್ಷಾಂತರ ಜನ ಭಕ್ತರು ಬಂದು ಮದ್ದೂರಮ್ಮ ದರ್ಶನ ಪಡೆದರು. ಕೋರಿಕೆ ಈಡೇರಿದ ಭಕ್ತರು ಮದ್ದೂರಮ್ಮನಿಗೆ ಕಾಣಿಕೆ ನೀಡಿ ಹರಕೆ ತೀರಿಸಿದರು. ಅಂತೆಯೇ ಲಕ್ಷಾಂತರ ಜನ ಶನಿವಾರ ಹೊಸ್ಕೂರಿನಲ್ಲಿ ಮದ್ದೂರಮ್ಮ ಜಾತ್ರೆಗೆ ಸಾಕ್ಷಿಯಾದರು. ಅಲಂಕೃತ ತೇರುಗಳನ್ನು ಭಕ್ತ ಸಮೂಹ ಕಣ್ತುಂಬಿಕೊಂಡು 100 ಮದ್ದೂರಮ್ಮ ದೇವಿಯ ಪ್ರಮುಖ ಆಕರ್ಷಣೆಯಾದ ವಿವಿಧ ಗ್ರಾಮಗಳ ಕುರ್ಜುಗಳು ಗಮನ ಸೆಳೆದವು. ಲಕ್ಷ್ಮೀನಾರಾಯಣಪುರ, ರಾಯಸಂದ್ರ, ದೊಡ್ಡ ನಾಗಮಂಗಲ, ಸಿಂಗೇನಾಗ್ರಹಾರ, ಸಂಜೀವನಗರ ಗ್ರಾಮಗಳ ತೇರುಗಳು ಜಾತ್ರೆಯಲ್ಲಿ ಪಾಲ್ಗೊಂಡಿದ್ದವು. ಸಂಜೀವನಗರ ತೇರು ಇದೇ ಮೊದಲ ಬಾರಿ ಜಾತ್ರೆಯಲ್ಲಿ ಪಾಲ್ಗೊಂಡಿತ್ತು. ಲಕ್ಷ್ಮೀನಾರಾಯಣ, ದೊಡ್ಡ ನಾಗಮಂಗಲ, ರಾಯಸಂದ್ರ ಗ್ರಾಮದ ತೇರುಗಳು ಸುಮಾರು 6 ಕಿಲೋಮೀಟರ್ ದೂರದಿಂದ ಬಂದವು. ಪೊಲೀಸ್ ಭದ್ರತೆ. ಹೊಸ್ಕೂರು ಮದ್ದೂರಮ್ಮ ಜಾತ್ರೆಯಲ್ಲಿ ಲಕ್ಷಾಂತರ ಜನ ಭಾಗವಹಿಸುವ ಹಿನ್ನೆಲೆಯಲ್ಲಿ ಬಿಗಿ ಭದ್ರತೆ ಹಾಗೂ CCTV ಅಳವಡಿಸಿ ಹೆಬ್ಗೋಡಿ ಪೊಲೀಸರು ಸೂಕ್ತ ಪೊಲೀಸ್ ಬಂದೋಬಸ್ತ್ ಸಹ ಏರ್ಪಡಿಸಿದ್ದರು. ಬಂದೋಗ್ಬೇಕು ಟ್ಯಾಕ್ಟರ್ ಹೋಗ್ತಾರಪ್ಪ ಇಷ್ಟ.